ಡಾಕ್ಟರ್ ದಿನೇಶ್ ಅವರೇ ಡಾಕ್ಟರ್ ವೀನು ಕೂಡ ಕೇಳ್ಬೇಕಂತಿದ್ದೆ ಕೊರೋನಾಗೂ ಹಾರ್ಟ್ ಅಟ್ಯಾಕ್ ಡೈರೆಕ್ಟ್ ಆಗಿ ಸಂಬಂಧ ಅನ್ನುವಂಥದ್ದು ಜನರಿಗೆ ಈವರೆಗೂ ಕೂಡ ಅರ್ಥ ಆಗಿಲ್ಲ ಕೊರೋನಾ ಪೇಶೆಂಟ್ ಗೆ ಹಾರ್ಟ್ ಅಟ್ಯಾಕ್ ಆಗುತ್ತಾ ಯಾಕೆ ಆಗುತ್ತೆ ಅನ್ನುವಂತಹ ಕ್ವೆಶನ್ ಮಾರ್ಕ್ ಇನ್ನು ಇದೆ ಅವರಲ್ಲಿ ಈ ಕೊರೋನಾಕ್ಕೂ ಹೃದಯಾಘಾತಕ್ಕೂ ಅವಿನಾಭಾವ ಸಂಬಂಧ ಇದೆ ಏನು ಅವಿನಾಭಾವ ಸಂಬಂಧ ಅಂದ್ರೆ ಹೆಚ್ಚಿನ ಜನರು ಕೊರೋನಾ ಜನರು ಇವತ್ತಿದ ಸಾಯ್ತಾ ಇರೋದು ಹಾರ್ಟ್ ಅಟ್ಯಾಕಿಂದ ನಮ್ಮ ಡಾಕ್ಟರ್ ವೀಣು ಅವರು ಹೇಳ್ದಂಗೆ ಅದು ಒಳಗಡೆ ಪ್ರೋ ಕೋಗಲೆಂಟ್ ಸ್ಟೇಟ್ ಅಂತಂದರೆ ಈ ಒಂದು ರಕ್ತ ಎಪ್ಪು ಕಟ್ಟುವಿಕೆ ಆ ಒಂದು ರಕ್ತನಾಳಗಳಲ್ಲಿ ಜಾಸ್ತಿ ಆಗ್ಬಿಡತ್ತೆ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಭಾರತದಲ್ಲಿ ಸತ್ತಿರೋರ ಸಂಖ್ಯೆ ಮೆಜಾರಿಟಿ ಎಲ್ಲ ಹಾರ್ಟ್ ಅಟ್ಯಾಕ್ ಆಗಿದೆ ಮತ್ತೆ ಮಯೋಕಾರ್ಡೈಟಿಸ್ ಕಾರ್ಡೈಟಿಸ್ ಅಂತ ಆಗಿ ಸತ್ತಿದ್ದಾರೆ ಅದೇ ಪಾಶ್ಚಿಮಾತ್ಯದ್ದು ನಾವು ಇದು ತಗೊಂಡ್ರೆ ಡೇಟಾ ಡಾಟಾ ತಗೊಂಡ್ರೆ ಅಲ್ಲೆಲ್ಲ ಸೆರ್ಬ್ರಲ್ ಹೆಮೊರೇಜ್ ಆಗಿ ಸತ್ತಿದ್ದಾರೆ ಆಫ್ ಪ್ರಾಣ ಬಿಟ್ಟಿದ್ದಾರೆ ಯಾಕೆ ಈ ಪ್ರಾಯಶ ಅವ್ರು ಹೇಳ್ದಂಗೆ ನಮ್ಮಲ್ಲಿ ಸ್ವಲ್ಪ ಅರ್ಲಿ ಕೊರೋ ಅಥೆರೋಸ್ಕ್ಲೋರೋಸಿಸ್ ಆಗ್ತಾ ಇದೆ ಐವತ್ತೈದು ವರ್ಷಕ್ಕೆ ನಮ್ಮ ಇಂಡಿಯಾದಲ್ಲಿ ಆಗುತ್ತೆ ಅಲ್ಲಿ ಅರವತ್ತೈದಕ್ ಆಗುತ್ತೆ ಇದು ಅರ್ಲಿ ಅಥೆರೋಸ್ಕ್ಲೋರೋಸಿಸ್ ಅಥವಾ ಎಪ್ಪು ಕಟ್ಟುವಿಕೆ ಅದೆಲ್ಲ ಸೇರಿ ನಮ್ಮಲ್ಲಿ ಸ್ವಲ್ಪ ಬೇಗನೆ ಅದು ಪರಿಣಾಮ ಆಗ್ತಾ ಇದೆ ಆದ್ರೆ ಈ ಕೊರೋನಾದ ಒಂದು ವಿಚಿತ್ರ ಏನಪ್ಪಾ ಅಂತಂದ್ರೆ ಒಂದೊಂದು ಏರಿಯಾದಲ್ಲಿ ಒಂದೊಂದು ಕಡೆ ಪ್ರೆಸೆಂಟೇಶನ್ ಆಗ್ತಾ ಇದೆ ಉದಾಹರಣೆಗೆ ಇಂಡಿಯಾದಲ್ಲಿ ನಿಮೋನಿಯಾನು ಆಗ್ತಾ ಇದೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಸ್ವಲ್ಪ ಪ್ರಮಾಣದಲ್ಲಿ ಸೆರಬಲ್ ಎಮರೇಜ್ ಆಗ್ತಾ ಇದೆ ಅದೇ ವೆಸ್ಟರ್ನ್ ಸೈಡ್ ಅಲ್ಲಿ ಆಗ್ತಾ ಎಮರೇಜ್ ಹೆಚ್ಚಿನ ಪ್ರಮಾಣದಲ್ಲಿ ಸ್ಟ್ರೋಕ್ ಆಗಿ ಬರ್ತಾ ಇದಾರೆ ಇನ್ ಕೆಲವರು ಪಲ್ಮನರಿ ಎಂಬಾಲಿಸಮ್ ಬರ್ತಾ ಇದಾರೆ ತರ್ಡ್ ಅಲ್ಲಿ ನಿಮೋನಿಯಾ ಬರ್ತಾ ಇದಾರೆ ನಮ್ಮಲ್ಲಿ ಜಾಸ್ತಿ ನಿಮೋನಿಯಾ ಕೇಸ್ಗಳು ಬರ್ತಾ ಇದೆ ಮತ್ತೆ ಹಾರ್ಟ್ ಸಂಬಂಧ ಹೃದಯ ಸಂಬಂಧ ಕಾಯಿಲೆಗಳಾಗಿ ಬರ್ತಾ ಇದ್ದಾರೆ ಸೊ ಹಾಗಾಗಿ ಕೊರೋನಾಗೂ ಇದಕ್ಕೂ ತುಂಬಾ ಅವಿನಾಭಾವ ಸಂಬಂಧ ಇದೆ ಬಂದಂತವರು ಈ ಹಾರ್ಟ್ ಪ್ರಾಬ್ಲಮ್ಸ್ ಇರ್ಲಿ ಇಲ್ಲದೆ ಇರ್ಲಿ ಈ ರೀತಿಯಾದಂತಹ ಸಮಸ್ಯೆಗೆ ಬಳಲ್ತಾರೆ ಅವರು ಸ್ವಲ್ಪ ಹೆಚ್ಚಿನ ಒಂದು ಗಮನವನ್ನ ತಗೋಬೇಕು ಮತ್ತೆ ಅದಕ್ಕೆಲ್ಲ ಮುಂಜಾಗ್ರತೆ ಕ್ರಮವಾಗಿ ಟ್ರೀಟ್ಮೆಂಟ್ ತಗೋಬೇಕು ಹಾಗಾದ್ರೆ ಚಿಕ್ಕ ವಯಸ್ಸಿನಲ್ಲಿ ಕೊರೋನಾ ಬಂದವರಿಗೂ ಕೂಡ ಈ ರೀತಿ ಸಮಸ್ಯೆ ಆಗುವಂತಹ ಚಾನ್ಸಸ್ ಇದೆಯಾ ಸಾಮಾನ್ಯವಾಗಿ ನಮ್ಮ ಇಂಡಿಯಾದಲ್ಲಿ ಇದುವರೆಗೆ ಡಾಟಾ ತಗೊಂಡ್ರೆ ಚಿಕ್ಕ ವಯಸ್ಸಿನಲ್ಲಿ ಅಂದ್ರೆ ಬಿಲೋ ಟೆನ್ ಇಯರ್ಸ್ ಆಗಿರೋ ಸಂಭಾವನೆ ತುಂಬಾ ಕಡಿಮೆ ಇದೆ ಅಡಲ್ಟ್ ಇದು ಅಫೆಕ್ಟ್ ಮಾಡ್ತಾ ಇರೋದು ಏಜ್ ಗ್ರೂ ಎಬೋ ಅಡಲ್ಟ್ಸ್ ಹದಿನೆಂಟರಿಂದ ಅರವತ್ತು ಎಪ್ಪತ್ತು ವಯಸ್ಸಿನ ತನಕ ಆಗ್ತಾ ಇದೆ ಆದ್ರೆ ಚಿಕ್ಕ ವಯಸ್ಸಿನ ಮಕ್ಕಳ ಮೇಲೆ ಅಷ್ಟೊಂದು ಪರಿಣಾಮ ಬೀಳ್ತಾ ಇಲ್ಲ ಕೊರೋನಾ ಪ್ರಾಬಬ್ಲಿ ಅವ್ರಿಗೆ ದೈವದತ್ತವಾಗಿ ಬಂದಿರೋ ಅಂತ ರೆಸಿಸ್ಟೆನ್ಸ್ ಪವರ್ ಇರ್ಬೋದು ಅಥವಾ ಇದರದು ಎಕ್ಸಾಕ್ಟ್ ಮೆಕ್ಯಾನಿಸಮ್ ಏನು ಅಂತ ಗೊತ್ತಿಲ್ಲ ಸಣ್ಣ ಮಕ್ಕಳು ಅಷ್ಟು ಬೇಗ ತುತ್ತಾಗಿ ಈಡಾಕ್ ಈಡಾಕ್ತಾ ಇಲ್ಲ ಖಂಡಿತ